ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಷೇಕ ಫಸ್ಟ್ ಸೆಕ್ಷುಯಲ್ ಯೂನಿಯನ್ ಮೊದಲ ರಾತ್ರಿ ಮುಹೂರ್ತವನ್ನು ಕೊಡುವಾಗ ನಕ್ಷತ್ರ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಜನ್ಮ ನಕ್ಷತ್ರದಿಂದ 10ನೇ ನಕ್ಷತ್ರ 19ನೇ ನಕ್ಷತ್ರ ಕೊಡ್ಕೊಡ್ದು ಲಗ್ನ ಅಂದಾಗ ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ಮೀನ ಬಹಳ ಉತ್ತಮವಾಗಿರತಕ್ಕಂಥ ಲಗ್ನ. ಅನಿವಾರ್ಯ ಪಕ್ಷಗಳಲ್ಲಿ ಧನುಸು ಮತ್ತು ಕುಂಭವನ್ನು ಕೊಡಬಹುದು. ಸ್ಪೆಷಲ್ಲಾಗಿ ಲಗ್ನವನ್ನು ಕೊಟ್ಟಾಗ ಈ ನೇಷೇಕ ಮೊದಲ ರಾತ್ರಿ ಮುಹೂರ್ತವನ್ನು ಕೊಟ್ಟಾಗ ಅಷ್ಟಮ ಶುದ್ಧಿಯಾಗಿರಬೇಕು. 8ನೇ ಮನೆಯಲ್ಲಿ ಯಾವ ಗ್ರಹ ಕೂಡ ಇರಬಾರದು. ಅನಂತರ ರಾಶಿಕುಂಡಲಿ ಮತ್ತು ನವಾಂಶ ಕುಂಡಲಿಯಲ್ಲಿ ಕೇಂದ್ರಗಳಲ್ಲಿ ವಿಶೇಷವಾಗಿ ಶುಕ್ರ, ಬುಧ, ಚಂದ್ರರು ಬಂದಾಗ, ಗುರು ಬಂದಾಗ ಬಹಳ ಉತ್ತಮವಾಗಿರತಕ್ಕಂಥದ್ದು. ಅಂದರೆ ಶುಭ ಗ್ರಹಗಳು ಯಾರು? ಗುರು, ಶುಕ್ರ, ಬುಧ, ಚಂದ್ರರು ನವಾಂಶದಲ್ಲಾಗಲಿ ಅಥವಾ ರಾಶಿಕುಂಡಲಿಯಲ್ಲಾಗಲಿ ಕೇಂದ್ರ ಸ್ಥಾನಗಳಲ್ಲಿ ಇರಬೇಕು. ನಕ್ಷತ್ರ ಅಂತಂದಾಗ ಸ್ಪೆಷಲ್ ಆಗಿರತಕ್ಕಂಥ ನಕ್ಷತ್ರ ರೋಹಿಣಿ, ಉತ್ತರ ಫಲ್ಗುಣಿ, ಅಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರ ಆಷಾಢ, ಶ್ರವಣ, ಶತಭುಷ, ಉತ್ತರ ಭಾದ್ರಪದ ಅಂಡ್ ರೇವತಿ ಆರ್ ಫೇವರಬಲ್ ಅಂತ ಇದೆ. ಹಾಗೆಯೇ ಅಶ್ವಿನಿ, ಮೃಗಶಿರ, ಪುನರಸು, ಪುಷ್ಯ, ಚಿತ್ತ ಮತ್ತು ಧನಿಷ್ಠ ಅದು ಮಧ್ಯಮವಾಗ್ತದೆ. ಇನ್ನು ಉಳಿದ ನಕ್ಷತ್ರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಯಾವಾಗಲೂ ಕೂಡ ನಕ್ಷತ್ರ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ತಿಥಿಗಳಲ್ಲಿ ಚತುರ್ಥಿ, ಅಷ್ಟಮಿ, ನವಮಿ, ಚತುರ್ದಶಿ, ಅನಂತರ ಅಮಾವಾಸ್ಯ ಪೌರ್ಣಮಿಯನ್ನು ಬಿಡಬೇಕು ಅಂತಿರುತ್ತೆ. ವಾರಗಳಲ್ಲಿ ಅಶುಭ ಗ್ರಹಗಳ ವಾರವನ್ನು ಬಿಡಬೇಕು. ಸಪ್ತಮ ಸ್ಥಾನ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳು ಬಂದಿದ್ದೇ ಆದರೆ ಆ ಗಂಡ ಹೆಂಡತಿಯ ನಡುವೆ ದಾಂಪತ್ಯದಲ್ಲಿ ಜಗಳಗಳಾಗುತ್ತೆ ದಾಂಪತ್ಯಕ್ಕೋಸ್ಕರ ಅನ್ನೋದು ಗೊತ್ತಾಗ್ತದೆ. ಹಾಗಾಗಿ ಸಪ್ತಮ ಯಾವಾಗಲೂ ಕೂಡ ಬಹಳ ಶುದ್ಧಿಯಾಗಿರಬೇಕು. ಅಷ್ಟಮದಲ್ಲಿ ಯಾವುದೇ ಗ್ರಹ ಇಲ್ಲದೆ ಅದು ಕೂಡ ಶುದ್ಧಿಯಾಗಿರಬೇಕು. ಇಲ್ಲಿ ಸೂಚಿಸಲಾಗಿರತಕ್ಕಂಥ ಕುಂಡಲಿಯಲ್ಲಿ ಲಗ್ನದಲ್ಲಿ ಶನಿ ಇದ್ದಾನೆ, ಅದರ ದೋಷ ಪರಿಹಾರಾರ್ಥವಾಗಿ ಕೇಂದ್ರ ಸ್ಥಾನದಲ್ಲಿ ಗುರು ಇರೋದರಿಂದ ಆ ಲಗ್ನದಲ್ಲಿ ಶನಿಯ ದೋಷ ಬಿಟ್ಟೋಗ್ತದೆ. ಇನ್ನು ಅಷ್ಟಮ ಸ್ಥಾನ ಶುದ್ಧಿಯಾಗಿರಬೇಕು. ಅಷ್ಟಮ ಸ್ಥಾನದಲ್ಲಿ ಕೇತು ಇದ್ದಾನೆ, ಆ ಕೇತು ಇರೋದರಿಂದ ಅದು ಛಾಯಾಗ್ರಹಗಳಾಗಿ ಈ ಮುಹೂರ್ತದಲ್ಲಿ ನಾನು ಛಾಯಾಗ್ರಹಗಳನ್ನು ಪರಿಗಣಿಸಿಲ್ಲ. ಹಾಗಾಗಿ ಈ ಕುಂಭಲಗ್ನ ಹೆಣ್ಣು ಗಂಡು ಸೇರಲಿಕ್ಕೆ ಬಹಳ ಉತ್ತಮವಾಗಿರತಕ್ಕಂಥದ್ದು ಅಂತ ಹೇಳಿ ಒಂದು ಮೊದಲ ರಾತ್ರಿ ಮುಹೂರ್ತವನ್ನು ಈ ಕುಂಡಲಿ ಪ್ರಕಾರವಾಗಿ ಕೊಡಲಾಗಿದೆ. ನಮಸ್ಕಾರ.